नमस्कार नानु पृथ्वीराज हरनहल्ली राजधानी कोरोना के संपूर्ण सील डाउन आगता बेंगलूरु बेंगलूरिगरे एच्चर एच्चर मत्ते शुरुवागिदे लॉकडाउन भय कोरोना सुनामी बेच्चि बिद्दिदे बेंगलूरु मूलवे सिक्ता इल्ल नियंत्रण के बर्ता इल्ल बेंगलूरिनल्लि मुंबई हादियल्ले साग्ता इदे बेंगलूरु गालडी नोड्ता इद्री प्रति दिनद हेल्थ बुलेटिन अल्लू कूड ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಸಂಖ್ಯೆಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಹೋಗ್ತಾ ಇದೆ ಅಂತ ಬಿಕಾಸ್ ನಿನ್ನೆ ಒಂದೇ ದಿನದ ಎಕ್ಸಾಂಪಲ್ ಅನ್ನು ನಾವು ತಗೊಂಡ್ರೆ 196 ಪ್ರಕರಣಗಳು ಬೆಂಗಳೂರಿನಲ್ಲಿ ದಾಖಲಾಗಿರುವಂತದ್ದು ಒಂದೇ ದಿನ ನಿನ್ನೆ ಒಂದೇ ದಿನ 196 ಪ್ರಕರಣಗಳು ದಾಖಲಾಗಿರುವಂತದ್ದು ಇದು ಒಂದು ದಿನದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂತ ರೆಕಾರ್ಡ್ ಬೆಂಗಳೂರಿನಲ್ಲಿ प्रकरण दाखलागिदावे बेंगलूरिनल्लि ओट्टु सोंकितर संख्ये ई मूलक 1272 क्के एरिके आगिदे किल्लर कोरोनागे ईवरेगे 64 मंदि सावन्नप्पिरुवंतद्दु कोरोना नियंत्रणवे बीबीएंपि गे ईग सवालागि परिणमिसिदे सभे मेले सभे माडिद्रू कूड सिग्ता इल्ल परिहार सो हीगागि सीएं बीएसवै नेतृत्वदल्लि इंदु महत्वद सभेयन्न करेयलागिदे ಬೆಂಗಳೂರಿನಲ್ಲಿ ಮತ್ತೆ ಲಾಕ್ ಡೌನ್ ಆಗುತ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಏಕೆಂದ್ರೆ ಅತಿ ಹೆಚ್ಚು ಪ್ರಕರಣಗಳು ಇರುವಂತ ಬೆಂಗಳೂರಿನಲ್ಲಿ ಇನ್ನೊಂದಕ್ಕೆ ಅತಿ ಹೆಚ್ಚು ಪ್ರಕರಣಗಳು ದಿನದಿಂದ ದಿನಕ್ಕೆ ವರದಿ ಆಗ್ತಾ ಇರುವಂತದ್ದು ಕೂಡ ಬೆಂಗಳೂರಿನಲ್ಲಿ ಲಾಕ್ ಡೌನ್ ಮೂಲಕ ಕೊರೋನಾಗೆ ಬ್ರೇಕ್ ಹಾಕುವಂತ ಯತ್ನ ಏನಾದರೂ ಮಾಡಲಾಗುತ್ತಾ ಇಂದಿನ ಸಿಎಂ ನೇತೃತ್ವದ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಅಂತ ಪ್ರಾಣ ಉಳಿಬೇಕಾದ್ರೆ ಲಾಕ್ ಆಗಬೇಕು ಅಂತ ಸಿಎಂ ಗೆ ಸಲಹೆಯನ್ನ ನೀಡುತ್ತಿದ್ದಾರಂತೆ ಅಧಿಕಾರಿಗಳು ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ನೋಡಬೇಕು ಯಾವ ರೀತಿ ಅಂತ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಸಿಎಂ ಯಡಿಯೂರಪ್ಪನವರು ಅಂತ ಅವರೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅವರ ಅಂದ್ರೆ ಕೈಯಡಿಯಲ್ಲಿ ಇರುವಂತದ್ದು ಸೋ ಹೀಗಾಗಿ ಯಾವ ರೀತಿ ಅಂತ ನಿರ್ಧಾರವನ್ನ ಯಡಿಯೂರಪ್ಪನವರು ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ ಸೋ ನಿಮಗೆ ತೋರಿಸ್ತಾ ಇದೀವಿ ಕೊರೋನಾ ರಾಜಧಾನಿ ಯಾವ ರೀತಿಯಾಗಿ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಹೋಯಿತು ಅಂತ ಮಾರ್ಚ್ 8ನೇ ತಾರೀಕು ಮೊದಲ ಪ್ರಕರಣ ಪತ್ತೆ ಆಯಿತು ಮಾರ್ಚ್ 24ನೇ ತಾರೀಕು 32 ಪ್ರಕರಣಗಳು ಪತ್ತೆ ಆದ್ರೆ ಏಪ್ರಿಲ್ 14ಕ್ಕೆ 71ಕ್ಕೆ ಏರಿಕೆ ಆಗುತ್ತೆ ಮೇ 3ನೇ ತಾರೀಕಿಗೆ 153 ಪ್ರಕರಣಗಳು ದಾಖಲಾಗುತ್ತೆ ಅದಾದ ಮೇಲೆ ನೋಡಿ ಸ್ಫೋಟ ಆಗುವಂತದ್ದು ಒಂದೊಂದಾಗಿ ಮೇ 17ನೇ ತಾರೀಕಿಗೆ 239 ಪ್ರಕರಣ ದಾಖಲಾಗುತ್ತೆ ಮೇ 31 ಅಂದ್ರೆ ಮೇ ತಿಂಗಳ ಎಂಡಿಗೆ 358 ಪ್ರಕರಣಗಳು ದಾಖಲಾದ್ರೆ ಜೂನ್ 21 ಅಂದ್ರೆ ನಿನ್ನೆಯವರೆಗೂ 1279 ಪ್ರಕರಣಗಳು ದಾಖಲಾದಂತಾಗಿದೆ 1279 ಪ್ರಕರಣಗಳು ಟೋಟಲ್ ಆಗಿ ಬೆಂಗಳೂರಿನಲ್ಲಿ ಪತ್ತೆಯಾದಂತ ಸೋಂಕಿತರ ಸಂಖ್ಯೆ ಅದು ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೋಂಕಿತರಿರುವಂತ ಒಂದು ಜಿಲ್ಲೆ ಅನ್ನುವ ಒಂದು ಹೆಸರಿಗೆ ಕುಖ್ಯಾತಿಗೂ ಕೂಡ ಬೆಂಗಳೂರೇ ಪಾತ್ರವಾದಂತಾಯಿತು ಏಕೆಂದ್ರೆ ಫಸ್ಟ್ 1000ವನ್ನ ಕ್ರಾಸ್ ಮಾಡಿದಂತ ಒಂದು ಜಿಲ್ಲೆ ಅಂದ್ರೆ ಉಡುಪಿ ಅದಾದ ಮೇಲೆ ಕಲಬುರಗಿ ಅದರ ನೆಕ್ಸ್ಟ್ ಬೆಂಗಳೂರು ನಿಮಗೆ ತೋರಿಸ್ತಾ ಇದ್ವಿ ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸಸ್ ಗಳು ಅಂತ ಬೆಂಗಳೂರು ದಕ್ಷಿಣದಲ್ಲಿ 82 ಬೊಮ್ಮನಹಳ್ಳಿಯಲ್ಲಿ 54 ಬೆಂಗಳೂರು ಪೂರ್ವದಲ್ಲಿ 45 ಬೆಂಗಳೂರು ಪಶ್ಚಿಮದಲ್ಲಿ 38 ಮಹದೇವಪುರದಲ್ಲಿ 32 ಆರ್ಆರ್ ನಗರದಲ್ಲಿ 17 ಯಲಹಂಕದಲ್ಲಿ 17 ದಾಸರಹಳ್ಳಿಯಲ್ಲಿ 9 ನ ಟೋಟಲ್ ಆಗಿ 1272 ಟೋಟಲ್ ಆಗಿ ಪತ್ತೆಯಾಗಿರುವಂತ ಸೋಂಕಿತರ ಸಂಖ್ಯೆ ಬೆಂಗಳೂರಿನಲ್ಲಿ ಅದರ ಪರ್ಸೆಂಟೇಜ್ ಅನ್ನು ಕೂಡ ನಿಮಗೆ ತೋರಿಸ್ತಾ ಇದೀವಿ ಎಲ್ಲೆಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಪತ್ತೆ ಆಗಿದೆ ಅನ್ನೋದು ಕೊರೋನಾ